ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷ ಆಗಿ ನನ್ನ ಪಕ್ಷ ಇವತ್ತು ಸೂಚಿಸಿ ಆಯ್ಕೆ ಮಾಡಿ ಸಭಾಧ್ಯಕ್ಷನ ಒದಗಿಸಿ ಇವತ್ತು ಕೊಟ್ಟಿದ್ದಾರೆ. ನಾನು ಮುಖ್ಯಮಂತ್ರಿಯಾದಂತಹ ಸಿದ್ದರಾಮಯ್ಯವರಿಗೆ, ಉಪಮುಖ್ಯಮಂತ್ರಿಯಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರಿಗೆ, ಆ ರೀತಿ ಚುನಾವಣೆಯಲ್ಲಿ ಅವಿರೋಧ ಆಯ್ಕೆ ಮಾಡಲಿಕ್ಕೆ ಸಾಕು ಕೊಟ್ಟಂತ ಪ್ರತಿಪಕ್ಷ ನಾಯಕರಂತ ಎಸ್ ಆರ್ ಬೊಮ್ಮಯ್ಯವರಿಗೆ, ಈ ಒಂದು ಹುದ್ದೆಯಲ್ಲಿ ನನ್ನ ಮೇಲೆ ವಿಶ್ವಾಸ ಇಟ್ಟು ಈ ಹುದ್ದೆಗೆ ಸೂಚಿಸಿದಂತಹ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ ಖರ್ಗೆಜಿಯವರಿಗೆ, ರಾಹುಲ್ ಗಾಂಧೀಜಿಯವರಿಗೆ, ಅದಿತಿ ವೇಣುಗೋಪಾಲ್ಜಿ ಮತ್ತು ಸುಜ್ವಾಲ್ ಕೂಡ ಕೃತಜ್ಞತೆ ಸಲ್ಲಿಸಿಕೊಂಡು, ಐದು ವರ್ಷ ಐದು ಸಲ ಸತತವಾಗಿ ಉಲ್ಲಾಲ ಮಂಗಳೂರು ಕ್ಷೇತ್ರದಿಂದ ಶಾಸಕನಾಗಿ ಆಯ್ಕೆ ಮಾಡಲಿಕ್ಕೆ ನನಗೆ ಆಶೀರ್ವಾದ ನೀಡಿದಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಸರ್ವಧರ್ಮದ ಧಾರ್ಮಿಕ ಮುಖಂಡಗಳ ಆಶೀರ್ವಾದ, ನನ್ನ ತಂದೆ ತಾಯಂದಿರ ಗುರು ಹಿರಿಯರ ಆಶೀರ್ವಾದ, ನಮ್ಮ ಪಕ್ಷದ ಅತ್ಯಂತ ಗೌರವಿತರು ಹಿರಿಯ ನಾಯಕರಾಗಿರುವ ಸನ್ಮಾನ್ಯ ಜನಾರ್ದನ್ ಪೂಜಾರಿ ಅವರು, ಅದೇ ರೀತಿ ಆಸ್ಕರ್ ಫರ್ನಾಂಡಿಸ್ ಮತ್ತು ವೀರಪ್ಪ ಮೊಯ್ಲಿಯನ್ ಕೂಡ ನಾನು ಇವತ್ತು ಸ್ಮರಿಸುತ್ತೇನೆ. ಈ ಒಂದು ಶಾಸಕ ಸ್ಥಾನ ಮತ್ತು ಎಲ್ಲ ನನ್ನ ಮಂತ್ರಿ ಮತ್ತು ಪ್ರತಿಪಕ್ಷದ ಉಪನಾಯಕ, ಈಗ ಸಭಾಧ್ಯಕ್ಷ ಸ್ಥಾನ ಸಿಗಲಿಕ್ಕೆ ಪ್ರಮುಖ ಕಾರಣಕರ್ತರಾಗಿದ್ದ ನನ್ನ ಕ್ಷೇತ್ರದ ನಮ್ಮ ಪಕ್ಷದ ಹಿರಿಯ ಕಿರಿಯ ನಾಯಕರು, ನಮ್ಮ ಕ್ಷೇತ್ರದ ಮತದಾನದ ಬಾಂಧವರು, ನಮ್ಮ ಕ್ಷೇತ್ರದ ಎಲ್ಲ ಧರ್ಮದ ಗುರು ಹಿರಿಯರಿಗೆ ನಾನು ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸಿಕೊಂಡು, ನಾನು ರಾಜ್ಯದ ಸಭಾಧ್ಯಕ್ಷ ಸ್ಥಾನದಲ್ಲಿ ಇವತ್ತಿದ್ದರೂ ಕೂಡ ನನ್ನ ಉಲ್ಲಾಲ ಕ್ಷೇತ್ರಕ್ಕೆ, ಮಂಗಳೂರು ಮತ್ತು ಉಲ್ಲಾಲ ಕ್ಷೇತ್ರಕ್ಕೆ ನಾನು ಕ್ಷೇತ್ರದ ಶಾಸಕನಾಗಿ ನನ್ನ ಸೇವೆಯನ್ನು ಮಾಡ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸಭಾಧ್ಯಕ್ಷ ಸ್ಥಾನಕ್ಕೆ ನಾನು ಇವತ್ತು ಅಲಂಕರಿಸಿದರೂ ಕೂಡ ನನ್ನ ಮತ್ತು ನನ್ನ ಕ್ಷೇತ್ರದ ಜನಸಾಮಾನ್ಯರ, ನನ್ನ ಪಕ್ಷದ ಕಾರ್ಯಕರ್ತರ ಮತ್ತು ನಮ್ಮ ಹಿತೇಶಿಗಳ ಆ ನಿಕಟವಾದ ಸಂಪರ್ಕ ಏನಿದೆ ಅದಕ್ಕೆ ಯಾವುದು ಕೂಡ ಅಡ್ಡ ಬರುವುದಿಲ್ಲ, ಅದಕ್ಕೆ ನಾನು ಅವಕಾಶ ಮಾಡಿ ಕೊಡುವುದೂ ಇಲ್ಲ ಕೂಡ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಸ್ಪೀಕರ್ ಸ್ಥಾನದ ಘನತೆ ಗೌರವವನ್ನು ಉಳಿಸಿ ಹೆಚ್ಚಿಸಿಕೊಂಡು ಅದರ ಜೊತೆಯಲ್ಲಿ ನನ್ನ ಕ್ಷೇತ್ರದ ಎಲ್ಲ ಜನಸಾಮಾನ್ಯ ಮತ್ತು ಕಾರ್ಯಕರ್ತರ ನಿಕಟ ಒಡನಾಟ ಇಟ್ಟುಕೊಂಡು ನನ್ನ ಕ್ಷೇತ್ರವನ್ನು ಮಾದರಿಯಾದ ಕ್ಷೇತ್ರವಾಗಿ ಅಭಿವೃದ್ಧಿ ಪಡಿಸಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಈ ಒಂದು ಹಂತಕ್ಕೆ ಬರಲಿಕ್ಕೆ ಎಲ್ಲರ ಜೊತೆಯಲ್ಲಿ ಮಾಧ್ಯಮ ಕ್ಷೇತ್ರ ತಮ್ಮ ವಿಶೇಷವಾದ ಸಹಕಾರ ಮತ್ತು ಒಂದು ಮಾರ್ಗದರ್ಶನ, ಒಂದು ಸಂಪೂರ್ಣವಾಗಿ ಒಂದು ದೊಡ್ಡ ಮಟ್ಟದ ಒಂದು ಬೆಂಬಲ, ಅದು ನಾನು ಸರಿಯಾದಾಗ ಉತ್ತಮವಾದ ಪ್ರಚಾರ, ತಪ್ಪು ಮಾಡಿದಾಗ ನನ್ನನ್ನು ತಿದ್ದಲಿಕ್ಕೆ ಎಚ್ಚರಿಕೆ ಕೊಡುವಂಥ ಪ್ರಚಾರ, ಇದೆಲ್ಲವೂ ಕೂಡ ಸಕಾರಾತ್ಮಕವಾಗಿ ಸ್ವೀಕರಿಸಿದ್ದೇವೆ. ಅದಕ್ಕೆ ನಿಮ್ಮ ಪತ್ರಕ ಮಾಧ್ಯಮ ಮಿತ್ರರಿಗೂ ಕೂಡ ನನ್ನನ್ನು ಕೃತಜ್ಞತೆ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಕರ್ನಾಟಕ ರಾಜ್ಯದ ವಿಧಾನಸಭೆಯ ಸಭಾಧ್ಯಕ್ಷ ಸ್ಥಾನ ಅತ್ಯಂತ ಗೌರವವಿರುವಂತಹ ಸಂವಿಧಾನಬದ್ಧ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅತ್ಯುನ್ನತವಾದ ಸ್ಥಾನ. ಈ ಸ್ಥಾನದ ಗೌರವವನ್ನು ಉಳಿಸುವಂಥ ಕೆಲಸ ನಾನು ಎಲ್ಲ ಆಡಳಿತ ಪಕ್ಷ, ಪ್ರತಿಪಕ್ಷ, ಇನ್ನಿತರ ಎಲ್ಲ ಮುಖಂಡ ಸದಸ್ಯ ಸಹಕಾರ ಪಡೆದುಕೊಂಡು ಆ ಗೌರವ ಉಳಿಸಿಕೊಂಡು ನಮ್ಮ ಜಿಲ್ಲೆಗೆ ಮತ್ತು ನಮ್ಮ ಕ್ಷೇತ್ರಕ್ಕೆ ಗೌರವ ತರುವಂಥ ಕೆಲಸ ಮಾಡುತ್ತೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ.
ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮದ್ರಾಸ್ ಪ್ರಾಂತ್ಯದ ಬಸ್ ಮೈಸೂರು ಸ್ಟೇಟ್ ಇದ್ದಂಥ ಸಂದರ್ಭದಲ್ಲಿ ಅತ್ಯಂತ ಗೌರವಯುತ ಹಿರಿಯರಾಗಿರುವಂಥ ವೈಕುಂಠ ಬಾಲಿಕರವರು, ಅದೇ ರೀತಿ ನಮ್ಮ ಲೋಕಸಭೆಯಲ್ಲಿ ಅವತ್ತಿನ ಕಾಲದಲ್ಲಿ ಸ್ಪೀಕರ್ ಆಗಿದ್ದಂಥ ನಮ್ಮ ಜಿಲ್ಲೆಯೊಂದ ಕೆ ಎಸ್ ಹೆಗ್ಡೆ ಅವರು, ಏನು ಬಹುಶಃ ಅವರ ಆ ಒಂದು ಅಧ್ಯಕ್ಷ ಪೀಠದಿಂದ, ಅದು ವಿಧಾನಸಭೆ ಇರಲಿ ಅಥವಾ ಲೋಕಸಭೆಯಲ್ಲಿ, ಆ ಒಂದು ಅಧ್ಯಕ್ಷ ಪೀಠದಿಂದ ಆ ಒಂದು ಏನು ಗೌರವ ತಂದುಕೊಟ್ಟು ಈಗೇನು ಜನ ಈಗಲೂ ಕೂಡ ನೆನಪಿಸಿಟ್ಟುಕೊಳ್ತಾರ, ಅದೇ ರೀತಿಯ ಪ್ರಾಮಾಣಿಕವಾದ ಆ ನನ್ನ ಕೆಲಸ ಮಾಡಿಕೊಂಡು ಅವರ ಹೆಸರನ್ನು ಕೂಡ ಉಳಿಸಿ ಅದಕ್ಕೆ ಕೂಡ ಗೌರವ ಬರೋ ಕೆಲಸ ಮಾಡುತ್ತೇನೆ ಅಂತ ಹೇಳಲಿಕ್ಕೆ ನಾನಿವತ್ತು ತಿಳಿಸುವಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.